ಬಿಜೆಪಿಯಲ್ಲಿ ಭಿನ್ನಮತ ಮತ್ತೆ ಭುಕಿಲೆತ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕಾರ್ಯವೈಖರಿ ವಿರುದ್ದ ಬಿಜೆಪಿ ಅತೃಪ್ತ ಬಣದ ನಾಯಕರು ತೀವ್ರ ಅಸಮಾಧಾನಗೊಂಡಿದ್ದಾರೆ ತಮ್ಮ ಬಹುದಿನಗಳ ಬೇಡಿಕೆಯಾದ ಜಿಲ್ಲಾ ಪದಾಧಿಕಾರಿಗಳ ಪಟ್ಟಿ ಪರಿಷ್ಕರಣೆ ಇನ್ನೂ ಆಗಿಲ್ಲ ಪಕ್ಷದ ಕೆಲ ಮುಖಂಡರಿಗೆ ಶಿಸ್ತು ಕಮಿಟಿ ವತಿಯಿಂದ ನೋಟಿಸ್ ಜಾರಿ ಮಾಡಲಾಗಿದ್ದು ಇದುವರೆಗೂ ವಾಪಸ್ ಪಡೆದಿಲ್ಲ ಹೀಗಾಗಿ ಯಡಿಯೂರಪ್ಪ ವಿರುದ್ದ ಅತೃಪ್ತ ಬಣ ಇದೆ ಇದೇ ವಿಚಾರವಾಗಿ ಇಂದು ಸಂಜೆ ನಗರದ ಶಾಸಕರ ಭವನದಲ್ಲಿ ಸುಮಾರು ಇಪ್ಪತ್ನಾಲ್ಕು ಹೆಚ್ಚು ಅತೃಪ್ತ ನಾಯಕರು ಸಭೆ ನಡೆಸಲಿದ್ದಾರೆ ಇನ್ನು ವಿಧಾನಪರಿಷತ್ ಸದಸ್ಯರಾದಂತಹ ಭಾನುಪ್ರಕಾಶ್ ಸೋಮಣ್ಣ ಬೇವಿನ ಮರದ ಸೇರಿದಂತೆ ಹಲವಾರು ಜನರು ಏನು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎಸ್ ಏನು ಬಿಜೆಪಿಯಲ್ಲಿ ಭಿನ್ನಮತ ಮತ್ತೆ ಭುಗಿಲೆದ್ದಿರುವಂಥದ್ದು ಏನು ಬಿ ಎಸ್ ವೈ ಬಿ ಎಸ್ ಯಡಿಯೂರಪ್ಪನವರ ಕಾರ್ಯವೈಖರಿ ಬಗ್ಗೆ ಏನು ಬಹಳಷ್ಟು ಜನರಿಗೆ ಅಲ್ಲಿ ಅಸಮಾಧಾನ ಇರುವಂಥದ್ದು ಈ ಒಂದು ನಿಟ್ಟಿನಲ್ಲಿ ಏನು ಅತೃಪ್ತ ಒಂದು ಬಣ ಏನಿದೆ ಅವರು ಇವತ್ತೇನು ಇಪ್ಪತ್ನಾಲ್ಕು ಹೆಚ್ಚು ಅತೃಪ್ತ ನಾಯಕರು ಸಭೆಯನ್ನು ನಡೆಸ್ತಾರೆ ಏನು ವಿಧಾನ ಪರಿಷತ್ ಸದಸ್ಯರಾದಂತಹ ಭಾನುಪ್ರಕಾಶ್ ಇರ್ಬೋದು ಇಲ್ಲ ಸೋಮಣ್ಣ ಬೇವಿನ ಮರದ ಹಾಗೆ ಹಲವಾರು ಜನರು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಪವನ್ ಎಸ್ ಏನು ಬಿಜೆಪಿಯಲ್ಲಿ ಒಂದು ಮುಗಿಯದ ಒಂದು ಭಿನ್ನ ರಗಳೇ ಏನು ಬಿಎಸ್ವೈ ಕಾರ್ಯವೈಖರಿ ವಿರುದ್ಧ ಏನು ಬಹಳಷ್ಟು ಜನರ ಅಸಮಾಧಾನ ಇದೆ ಈ ಒಂದು ನಿಟ್ಟಿನಲ್ಲಿ ಇವತ್ತೊಂದು ಸಭೆ ಕೂಡ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಗರದ ಶಾಸಕರ ಭವನದಲ್ಲಿ ಅತೃಪ್ತ ನಾಯಕರೇನಿದ್ದಾರೆ ಕಮಲಪಾಳಯದ ಅತೃಪ್ತ ನಾಯಕರು ಸಭೆಯನ್ನ ಸೇರಿ ಏನು ತಮ್ಮ ಬಹುದಿನಗಳ ಒಂದು ಬೇಡಿಕೆಯಾದಂತಹ ಜಿಲ್ಲಾ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರ ಬದಲಾವಣೆ ವಿಚಾರ ಅಲ್ಲದೆ ಪ್ರಮುಖವಾಗಿ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೆಲವೊಂದಿಷ್ಟು ಮುಖಂಡರ ಮೇಲೆ ಪಕ್ಷದ ಶಿಸ್ತು ಕಮಿಟಿಯ ಮುಖಾಂತರವಾಗಿ ಕೆಲವೊಂದಿಷ್ಟು ನೋಟಿಸ್ಗಳನ್ನು ಕೂಡ ಜಾರಿ ಮಾಡಲಾಗಿದೆ ಸೊಗಡು ಶಿವಣ್ಣ ನಂದೀಶ್ ಅಲ್ಲದೆ ವೆಂಕಟೇಶ್ ಮೂರ್ತಿಯವರ ಮೇಲೆ ಅಹ್ ನೋಟಿಸ್ ಜಾರಿ ಮಾಡಿ ಅವರನ್ನು ಅಮಾನತನ್ನು ಕೂಡ ಮಾಡಲಾಗಿದೆ ಇದುವರೆಗೂ ಕೂಡ ಯಡಿಯೂರಪ್ಪ ನೀಡಿರುವಂತಹ ಭರವಸೆಗೆ ಅನುಗುಣವಾಗಿ ಯಾವುದೇ ಬೇಡಿಕೆಗಳು ಈಡೇರಿಲ್ಲ ಸೊ ಆ ಕಾರಣಕ್ಕೋಸ್ಕರ ಇವತ್ತು ಅತೃಪ್ತ ಅತೃಪ್ತ ಬಣದ ನಾಯಕರು ಏನಿದ್ದಾರೆ ಸೊಗಡು ಶಿವಣ್ಣ ಮಾಜಿ ಭಾನು ಪ್ರಕಾಶ್ ಅವರಾಗಿರ್ಬೋದು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸೋಮಣ್ಣ ಬೇವಿನಮ್ಮರದಾಗಿರ್ಬೋದು ಎಲ್ಲರೂ ಕೂಡ ಈಗ ಅಸಮಾಧಾನಗೊಂಡಿದ್ದಾರೆ ಯಡಿಯೂರಪ್ಪನವರ ಕಾರ್ಯವೈಖರಿ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಈಗ ಶಾಸಕರ ಭವನದಲ್ಲಿ ಸಭೆಯನ್ನು ಸೇರಿ ಸಭೆಯಲ್ಲಿ ಕೆಲವೊಂದಿಷ್ಟು ಚರ್ಚೆಯನ್ನ ಮಾಡಿ ಇದರ ಬಗ್ಗೆ ತದನಂತರ ಒಂದು ಸುದ್ದಿಗೋಷ್ಠಿಯನ್ನ ಮಾಡುವ ಮುಖಾಂತರವಾಗಿ ತಮ್ಮ ಬೇಡಿಕೆಗಳೇನಿತ್ತು ಅದೇನ ತಮ್ಮ ಅಸಮಾಧಾನ ಏನಿದೆ ಅದನ್ನೆಲ್ಲವನ್ನು ಕೂಡ ವ್ಯಕ್ತಪಡಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಅಪರ್ಣ ಎಸ್ ಹಾಗೇನೆ ಪವನ್ ಈ ಒಂದು ಬೇಡಿಕೆಗಳೇನಿದೆ ಅಂದ್ರೆ ಬಹಳಷ್ಟು ಈ ಒಂದು ಪದಾಧಿಕಾರಿಗಳ ಪಟ್ಟಿ ಪರಿಷ್ಕರಣೆ ಇರಬಹುದು ಹಾಗೆ ಇನ್ನು ಯಾವ್ಯಾವ ಒಂದು ಬೇಡಿಕೆ ಈ ಒಂದು ಸಭೆಯಲ್ಲಿ ಚರ್ಚೆ ಆಗೋ ಸಾಧ್ಯತೆ ಇದೆ ಅಪರಾಹ ಈ ಪ್ರಮುಖವಾಗಿ ಏನಂದ್ರೆ ಮೊನ್ನೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ಜೊತೆ ಸಭೆಯನ್ನು ಮಾಡಿದಂತಹ ಅಮಿತ್ ಶಾ ಅವರು ಒಂದು ನೂತನವಾದಂತಹ ನಾಲ್ಕು ಒಳಗೊಂಡಂತ ಒಂದು ಕಮಿಟಿಯನ್ನ ರಚನೆ ಮಾಡಿ ಯಾವ್ಯಾವ ಬೇಡಿಕೆಗಳಿದೆ ಈಶ್ವರಪ್ಪನವರ ಬೇಡಿಕೆ ಅತೃಪ್ತ ಬಣದ ಬೇಡಿಕೆ ಏನಿದೆ ಅವಳೆನವನ್ನೂ ಕೂಡ ಒಂದು ಪರಿಶೀಲನೆ ಮಾಡಿ ಅವರ ಬೇಡಿಕೆಗಳನ್ನು ಈಡೇರಿಸುವಂತೆ ಸೂಚನೆಯನ್ನ ಕೊಟ್ಟು ಕಳಿಸಿತ್ತು ಕಳಿಸಿದ್ರು ಅಮಿತ್ ಶಾ ಅವರು ಆದ್ರೆ ಇದುವರೆಗೂ ಕೂಡ ಯಡಿಯೂರಪ್ಪನವರು ಇದುವರೆಗೂ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿಲ್ಲ ಈ ಒಂದು ಪದಾಧಿಕಾರಿಗಳ ಪಟ್ಟಿ ಬದಲಾವಣೆ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಿರಬಹುದು ನೋಟಿಸ್ ಅನ್ನ ಏನು ಪಕ್ಷದ ಮುಖಂಡರ ಮೇಲೆ ನೋಟಿಸ್ ಇಶ್ಯೂ ಮಾಡಿರುವಂತಹ ನೋಟಿಸ್ ಗಳನ್ನ ವಾಪಸ್ ಪಡಿ ವಿಚಾರವಾಗಿರಬಹುದು ಯಾವುದೇ ವಿಚಾರದ ಬಗ್ಗೆ ಇದುವರೆಗೂ ಕೂಡ ಚರ್ಚೆಯನ್ನ ಮಾಡಿಲ್ಲ ಸಭೆಯನ್ನ ಮಾಡಿಲ್ಲ ಸೊ ಆ ಕಾರಣಕ್ಕೋಸ್ಕರ ಈ ಎಲ್ಲ ವಿಚಾರಗಳು ಈ ಮುಂದಿಟ್ಟುಕೊಂಡು ಇವತ್ತು ಅತೃಪ್ತ ಬಣದ ನಾಯಕರು ಸಭೆಯನ್ನ ಸೇರಿ ಅದರಲ್ಲಿ ಚರ್ಚೆಯನ್ನ ಮಾಡಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಇವತ್ತು ಸಭೆಯನ್ನ ಮಾಡಿ ಚರ್ಚೆಯನ್ನ ಮಾಡಲಾಗುತ್ತೆ ತದನಂತರ ಸುದ್ದಿಗೋಷ್ಠಿಯಲ್ಲಿ ಆ ಎಲ್ಲಾ ವಿಚಾರಗಳನ್ನ ಬಹಿರಂಗಪಡಿಸುತ್ತಾರೆ ಅತೃಪ್ತ ನಾಯಕರು ಅಪರ್ಣ ಓಕೆ ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ